ಏಕ ನಕ್ಷತ್ರದಿಂದ ದೋಷ ಇದೆಯಾ ದಂಪತಿಗಳಿಗೆ? ಇದೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆ ಮಗ, ತಾಯಿ ಮಗಳು, ಅಥವಾ ತಾಯಿ ಮಗ, ತಂದೆ ಮಗಳು, ಈ ರೀತಿ ಏಕ ನಕ್ಷತ್ರವಾಗಿದ್ರೆ ಆಗಲೂ ಮೃತ್ಯು ಭಯವೂ ಹೌದು, ಶಾಂತಿಯನ್ನು ಮಾಡಿಕೊಳ್ಳಲೇಬೇಕಾಗಿರತಕ್ಕಂತದ್ದು. ಏಕ ನಕ್ಷತ್ರ ಶಾಂತಿ ಬೇರೆ, ಏಕ ನಕ್ಷತ್ರ ಜನನ ಶಾಂತಿ ಬೇರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ವೀಕ್ಷಕರೇ, ಏಕ ನಕ್ಷತ್ರದಿಂದ ದೋಷ ಇದೆಯಾ ದಂಪತಿಗಳಿಗೆ? ಇದೆ. ಕೆಲವು ದ್ವಿಪಾದಿ ನಕ್ಷತ್ರಗಳು, ತ್ರಿಪಾದಿ ನಕ್ಷತ್ರಗಳಿದ್ದಾವೆ, ಚತುಷ್ಪಾದಿ ನಕ್ಷತ್ರಗಳಿದ್ದಾವೆ. ದ್ವಿಪಾದಿ ನಕ್ಷತ್ರಗಳಾದಂತಹ ಮೃಗಶಿರ, ಚಿತ್ರ, ಧನಿಷ್ಠ ಈ ಮೂರು ನಕ್ಷತ್ರಗಳಲ್ಲಿ ಏಕ ನಕ್ಷತ್ರವಾದರೆ ಖಂಡಿತ ದೋಷ ಇದ್ದೇ ಇರ್ತದೆ. ಏನು ದೋಷ? ರೋಗ ಬಾಧೆ, ರೋಗ ಪದೇ ಪದೇ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅಂತಹ ಗಂಡ ಹೆಂಡತಿಗೆ, ಗಂಡನಿಗಾದ್ಮೇಲೆ ಹೆಂಡತಿಗೆ, ಹೆಂಡತಿಗಾದ್ಮೇಲೆ ಗಂಡನಿಗೆ. ಅದೇ ತ್ರಿಪಾದಿ ನಕ್ಷತ್ರಗಳಾಗಿರ್ತಕ್ಕಂತಹ ಕೃತ್ತಿಕ, ಪುನರ್ವಸು, ಉತ್ತರ, ವಿಶಾಖ, ಉತ್ತರಾಷಾಢ ಮತ್ತು ಪೂರ್ವಾಭಾದ ಈ ತ್ರಿಪಾದಿ ನಕ್ಷತ್ರಗಳಲ್ಲಿ ಏಕ ನಕ್ಷತ್ರವಾದರೆ ಮೃತ್ಯು ಭಯ ಅಂತ ಹೇಳಿದ್ದಾರೆ. ಆದರೆ ಎಲ್ಲರಿಗೂ ಮೃತ್ಯು ಇದ್ದೇ ಇರ್ತದೆ, ಆದರೆ ಶೀಘ್ರವಾಗಿ ಮೃತ್ಯು ಭಯ. ಮದುವೆಯಾಗಿ 1 ವರ್ಷ, ಮದುವೆಯಾಗಿ 1 ತಿಂಗಳು, ಈ ರೀತಿಯಲ್ಲಿ ಮೃತ್ಯು ಭಯ ಇದ್ದೇ ಇರ್ತದೆ. ಹಾಗಿದ್ರೆ ಬಾಕಿ ಉಳಿದಂತಹ ನಕ್ಷತ್ರಗಳು ಏಕ ನಕ್ಷತ್ರವಾದರೂ ದೋಷ ಇಲ್ಲವಂತೆ. ಯಾವುದಾಗಿದ್ರೆ ಅದು? ಸ್ವಾತಿ ನಕ್ಷತ್ರ, ಹಸ್ತ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಶ್ರವಣ ನಕ್ಷತ್ರ, ಪುಷ್ಯ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಏಕ ನಕ್ಷತ್ರವಾದರೂ ಸಹಿತವಾಗಿ ದೋಷವಿಲ್ಲ ಎಂದು ಹೇಳಿದ್ದಾರೆ. ಹಾಗಂತ ಶಾಸ್ತ್ರ ಏನು ಹೇಳ್ತದೆ? ಜ್ಯೋತಿಷ್ ಶಾಸ್ತ್ರ ಈ ರೀತಿಯಲ್ಲಿ ಹೇಳಿದರೆ, ನಮ್ಮ ವೈದಿಕ ಪರಂಪರೆಯಲ್ಲಿ ಹೇಳುವುದೇನು? ಏಕ ನಕ್ಷತ್ರವಾದರೆ ದೋಷ ಅದು, ಅದಕ್ಕೆ ಶಾಂತಿಯನ್ನ ಮಾಡ್ಕೊಳ್ಳಿ. ಏನು ಶಾಂತಿ ಮಾಡ್ಬೇಕಪ್ಪ ಆಗಿದ್ರೆ? ದಂಪತ್ಯೋ ಏಕ ನಕ್ಷತ್ರ ಜನನ ಶಾಂತಿ ಮಾಡ್ಬೇಕು. ಗಂಡ ಹೆಂಡತಿಗೆ ಏಕ ನಕ್ಷತ್ರ ಶಾಂತಿಯನ್ನ ಮಾಡ್ಬೇಕು. ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆ ಮಗ, ತಾಯಿ ಮಗಳು, ಅಥವಾ ತಾಯಿ ಮಗ, ತಂದೆ ಮಗಳು, ಈ ರೀತಿ ಏಕ ನಕ್ಷತ್ರವಾಗಿದ್ರೆ ಆಗಲೂ ಮೃತ್ಯು ಭಯವೂ ಹೌದು, ಶಾಂತಿಯನ್ನು ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಆಗ ಏಕ ನಕ್ಷತ್ರ ಜನನ ಶಾಂತಿ. ಏಕ ನಕ್ಷತ್ರ ಶಾಂತಿ ಬೇರೆ, ಏಕ ನಕ್ಷತ್ರ ಜನನ ಶಾಂತಿ ಬೇರೆ. ಅದನ್ನು ಮಾಡಿಕೊಳ್ಳುವುದರಿಂದ ಏಕ ನಕ್ಷತ್ರವಾದರೂ ದೋಷ ಇರುವುದಿಲ್ಲ. ಏಕ ನಕ್ಷತ್ರದಲ್ಲಿ ಪ್ರಧಾನವಾಗಿ ದೋಷ ಬರುವುದು ಯಾವುದು? ಮುಖ್ಯವಾಗಿ ನಾಡಿ ಕೂಟ, ಜೊತೆಯಲ್ಲಿ ರಾಶಿ ಕೂಟ. ಇದರಿಂದ ಏಕ ನಕ್ಷತ್ರದವರಿಗೆ ಸಾಕಷ್ಟು ದೋಷ ಬರ್ತದೆ. ಆ ದೋಷ ಪರಿಹಾರಕ್ಕೆ ಶಾಂತಿಯನ್ನು ಮಾಡಿಕೊಳ್ಳಿ. ಆಕಸ್ಮಿಕವಾಗಿ ಮದುವೆಯಾಗಿದ್ದೀರಿ, ಶಾಂತಿಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ.